ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಏನು ಮಾಡಲಾಗಿತ್ತು, ಈ ಪೋಸ್ಟನ್ನ ಮಾಡಿದ ವ್ಯಕ್ತಿ ವಿರುದ್ಧ FIR ದಾಖಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಪ್ಪು ಅಭಿಮಾನಿ ಆಂಜನೇಯ ನೀಡಿದ ದೂರಿನ ಮೇಲೆ FIR ದಾಖಲಾಗಿದೆ. ಗಜಪಡೆ ಎನ್ನುವಂಥ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ನಿಂದಿಸುವ ಕೆಲಸ ಆಗಿತ್ತು. ನಂತರ ಆ ಖಾತೆಯನ್ನು ಸುದೀಪ್ ಅಭಿಮಾನಿ ಅಂತ ಹೆಸರು ಬದಲಾಯಿಸಲಾಗಿತ್ತು. ಪುನೀತ್ ಅಭಿಮಾನಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡುವಂತೆ ಮಾಡಿದ್ದಾರೆ ಅಂತೇಳಿ ಇಲ್ಲಿ ದೂರನ್ನು ದಾಖಲು ಮಾಡಲಾಗಿತ್ತು. ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ದೂರನ್ನು ನೀಡಲಾಗಿದೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಆಂಜನೇಯ ನೀಡಿದ ದೂರಿನ ಮೇಲೆ FIR ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ದೂರಿನ ಅನ್ವಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಸೈಬರ್ ಕ್ರೈಂ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಗಜಪಡೆ ಎನ್ನುವಂಥ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಕೇಸನ್ನು ದಾಖಲು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ. ಅಶ್ವಿನಿ ಪುನೀತ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ವಿರುದ್ಧ ಯಾರು ಪೋಸ್ಟ್ ಮಾಡಿದ್ದಾರೆ, ಆ ವ್ಯಕ್ತಿ ವಿರುದ್ಧ ಸದ್ಯ FIR ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಖಾತೆಯನ್ನು ಮೊದಲು ಈ ಖಾತೆ ಹೆಸರು ಗಜಪಡೆ ಎನ್ನುವಂಥದ್ದಾಗಿತ್ತು. ಗಜಪಡೆ ಎನ್ನುವಂಥ ಹೆಸರಿನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಆ ಬಳಿಕ ಈ ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಂತೆ ಅದರ ಹೆಸರನ್ನು ಬದಲಾಯಿಸಲಾಗುತ್ತೆ. ಸುದೀಪ್ ಅಭಿಮಾನಿ ಅಂತೇಳಿ ಹೆಸರನ್ನು ಬದಲಾಯಿಸಲಾಗುತ್ತೆ. ಎಲ್ಲ ಒಂದು ಕಡೆಯಲ್ಲಿ ಪುನೀತ್ ಅಭಿಮಾನಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡುವಂತೆ ಮಾಡಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಂಜನೇಯ ದೂರನ್ನು ನೀಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆಂಜನೇಯ ನೀಡಿದ ದೂರಿನ ಮೇರೆಗೆ FIR ಕೂಡ ದಾಖಲಾಗಿದೆ. ಅಷ್ಟೇ ಅಲ್ಲದೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಮಾಡ್ತಾ ಇರೋದು ಯಾರು, ಪ್ರಕರಣ ದಾಖಲಿಸಿಕೊಂಡು ಸೈಬರ್ ಕ್ರೈಂ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಇಲ್ಲಿ ದೂರನ್ನು ನೀಡಿದ್ದಾರೆ. ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಅವಹೇಳನ ಮಾಡುವಂಥ ಕೆಲಸ ಇಲ್ಲಾಗಿದೆ ಎನ್ನುವಂಥ ಆರೋಪವನ್ನು ಇವರು ಮಾಡಿದ್ದಾರೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್. ಅವಹೇಳನಕಾರಿ ಪೋಸ್ಟ್ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ FIR ದಾಖಲಾಗಿದೆ, ಎಲ್ಲಿ ದಾಖಲಾಗಿರೋ FIR ಇದು? ಸಂಪತ್ತ, ಸದ್ಯಕ್ಕೆ ಆಂಜನೇಯ ಅನ್ನೋರು ಏನು ಅಪ್ಪು ಅಭಿಮಾನಿ ಇದ್ದಾರೆ, ಇವತ್ತು ನಗರ ಪೊಲೀಸ್ ಆಯುಕ್ತದ ಕಚೇರಿಗೆ ಬಂದು ಒಂದು 5-6 ಜನರ ಟೀಮ್ ಕೂಡ ಬಂದಿತ್ತು. ಅವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ, ಅಂತಂದ್ರೆ ಅಪ್ಪು ಹುಡುಗರು ಅನ್ನೋ ಒಂದು ಸಂಘವನ್ನ ಕಟ್ಕೊಂಡಿರುವಂತವ್ರು. ಹೀಗಾಗಿ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅವಹೇಳನಕಾರಿ ಏನು ಪೋಸ್ಟ್ ಮಾಡಿದ್ರಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧವಾಗಿ ಮತ್ತು ರಾಜ್ ಕುಟುಂಬವನ್ನ ನಿಲ್ಲಿಸುವಂತಹ ಭರಾಟೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯವಾಗಿ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಈ ಒಂದು FIR ದಾಖಲಾಗಿರುವಂಥದ್ದು. ಈ ಒಂದು FIR ನಗರ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. FIR ಆಧಾರದ ಮೇಲೆ ಈಗ ತನಿಖೆಯನ್ನು ಕೂಡ ನಡೆಸೋದಕ್ಕೆ ಸೈಬರ್ ಕ್ರೈಂ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. PSI ಒಬ್ರು ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಇನ್ನು ಆ ಪ್ರಕರಣದಲ್ಲಿ ಈ ಒಂದು ಗಜಪಡೆ ಅಂತ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೇಜ್ ಅಲ್ಲಿದೆ, ಆ ಪೇಜ್ ಆಧಾರದ ಮೇಲೆ ಮತ್ತು ಅದನ್ನ ಸುದೀಪ್ ಅಭಿಮಾನಿ ಎಂಬಂತೆ ಹೆಸರನ್ನು ಕೂಡ ಚೇಂಜ್ ಮಾಡಿಕೊಂಡು ಅದನ್ನು ಕೂಡ ಬಿಂಬಿಸೋದಕ್ಕೆ ಕೂಡ ಮುಂದಾಗಿದ್ರು. ಹೀಗಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ನಿಂದನೆ ಆಗಿರ್ಬೋದು ಮತ್ತು ಸುದೀಪ್ ಅವರ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಧ್ಯೆ ತಂದಿಡುವಂತಹ ಕೆಲಸವನ್ನ ಈ ಒಂದು ಪೇಜ್ ಮಾಡ್ತಾ ಇದೆ, ಈ ಒಬ್ಬ ಕಿಡಿಗೇಡಿ ಮಾಡ್ತಾ ಇದ್ದಾನೆ. ಹೀಗಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ಆತನ ವಿರುದ್ಧವಾಗಿ ಒಂದು ಕ್ರಮವನ್ನು ಕೈಗೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಂಜನೇಯ ಅವರು ಈಗ ದೂರನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡು ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಈ ಮಧ್ಯಾಹ್ನ ಈ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಏನ್ ಬಂದಿದ್ರು, ಅವರು ನೇರ ದರ್ಶನ್ ಅವರ ಅಭಿಮಾನಿಗಳೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ಈ ಪ್ರಕರಣವನ್ನ ಎಷ್ಟರ ಮಟ್ಟಿಗೆ ತನಿಖಾಧಿಕಾರಿಗಳು ಮುಂದುವರಿಸಿಕೊಂಡು ಹೋಗ್ತಾರೆ ಮತ್ತು ಈ ಕಿಡಿಗೇಡಿ ಏನಿದ್ದಾರಲ್ಲ ಈ ಕಿಡಿಗೇಡಿಯನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ತನಿಖೆಯನ್ನ ನಡೆಸಲೇಬೇಕಾಗುತ್ತೆ. ಹೀಗಾಗಿ ಈ ಬಗ್ಗೆನೂ ಕೂಡ ಈಗ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ದಿನಮಾನಗಳಲ್ಲಿ ಈ ಏನು ಕಿಡಿಗೇಡಿ ಏನಿದ್ದಾರೆ ಈ ಪೇಜ್ ಅನ್ನ ಕ್ರಿಯೇಟ್ ಮಾಡಿ ಅಸ್ಥಿರವಾಗಿ ಮತ್ತು ಅಸಹ್ಯಕರವಾಗಿ ನಿಲ್ಲಿಸಿದ್ನಲ್ಲ ಆತನ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತದ್ದು ಸಂಪತ್. ಎಸ್ ವಿಶ್ವ, ಈಗ ತನಿಖೆಯನ್ನು ಆರಂಭಿಸಿದ್ದಾರೆ, ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಈ ಪೇಜ್ ಬಗ್ಗೆ ಹೇಗೆ? ಸದ್ಯಕ್ಕೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗುವಂತಹ ಅಕೌಂಟ್ಗಳು ಭಾಗಶಃ ಈ ರೀತಿಯಾದಂತಹ ಪೋಸ್ಟ್ ಮಾಡಬೇಕಾದ್ರೆ ಅವು ಫೇಕ್ IDಗಳಿಗೆ ಕೂಡ ಆಗಿರುತ್ತೆ. ಹೀಗಾಗಿ ಈ ಫೇಕ್ IDಯನ್ನ ಯಾರು ಕ್ರಿಯೇಟ್ ಮಾಡಿದ್ರು,
ಈ ಶೇಖರಿಗೆ ಯಾವ ಒಂದು ಮೇಲ್ ಐ ಡಿ ಅನ್ನು ಕೊಟ್ಟಿದ್ರು, ಯಾವ ಒಂದು ನಂಬರ್ ಅನ್ನು ಕೊಟ್ಟಿದ್ರು ಅನ್ನೋ ಒಂದು ಆಧಾರದ ಮೇಲೂ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ. ಇನ್ನು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಕೂಡ ಸಿಕ್ಕಿಲ್ಲ. ಈಗ ಆಂಜನೇಯ ಅವರು ನೀಡಿರುವಂತಹ ದೂರಿನ ಆಧಾರದ ಮೇಲೆ ತನಿಖೆಯನ್ನು ನಡೆಸೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು ಸಂಪತ್. ಎಸ್ ಸರ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಹೋಗೋದಾದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಲಾಗಿತ್ತು, ಅವಹೇಳನಕಾರಿಯಾದಂಥ ಪೋಸ್ಟನ್ನು ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಸೈಬರ್ ಕ್ರೈಂ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡಿ ಈ ಪೋಸ್ಟನ್ನು ಮಾಡಿದ ವ್ಯಕ್ತಿ ಯಾರು ಈ ಬಗ್ಗೆ ಕ್ರಮವನ್ನು ಕೂಡ ಕೈಗೊಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಅವರ ಹೆಸರು ಆಂಜನೇಯ ಅಂತೇಳಿ, ಅವರು ನೀಡಿದ ದೂರಿನ ಮೇಲೆ FIR ದಾಖಲು ಮಾಡಿಕೊಳ್ಳಲಾಗಿದೆ.